ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಮನೆಯೆಲ್ಲ ಸ್ವಲ್ಪ ಹೆಂಗಾಗತ್ತೆ ಅಂತ ನಮ್ದು, ಸೊ ಹೇಳ್ತೇನೆ ಏನು ಮಾಡಾಕ್ತೇವಂತ. ಸೊ ಫರ್ನಿಚರ್ ಕೆಲಸ ಸ್ಟಾರ್ಟ್ ಐತಿ ಮನೆ ಒಳಗೆ. ಏನು ಅಂತ ಅಂದರೆ, ನಾವು ಇವಾಗ ಮಾಡ್ಸಾಕತ್ತೀವಿ ಟಿ ವಿ ಇಂಟೀರಿಯರ. ಸೊ ಒಂದು ನಮ್ಮ ಟಿ ವಿ ದೊಡ್ಡದೈತಿ, ಅದು ಬೆಡ್ರೂಮ್ ಒಳಗೆ ಹಚ್ಚೀವಿ. ಇವಾಗ ಇಲ್ಲಿ ನಾವು ಟಿ ವಿ ಹಚ್ಚಾವ್ರಿದ್ದೀವಿ. ಇದು ನೋಡ್ರಿ, ತೋರಿಸ್ತೇನೆ ನಾನು ನಿಮ್ಗೆ. ಇನ್ನೂ ಫಿನಿಶ್ ಆಗಿಲ್ಲ, ಸೊ ಕೆಲಸ ಸ್ಟಾರ್ಟ್ ಐತಿ ಮನೆಯೆಲ್ಲ ಆ ಕಡೆ ಈ ಕಡೆ ಆಗೋ ಸಾಮಾನೆಲ್ಲ. ಸೊ ಇದು ಟಿ ವಿ ಇಂಟೀರಿಯರ್, ಫಿನಿಶ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಕೆಲಸ ಸ್ಟಾರ್ಟ್ ಐತಿ. ಸೊ ಇವಾಗ ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಏನೇನು ಮಾಡಾಕತ್ತೀನಿ ಅಂತ ವಿಡಿಯೋ ಒಳಗೆ ನೋಡ್ರಿ. ಸೊ ಫ್ರೆಂಡ್ಸ, ಹಂಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರಿ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ಕಾಮೆಂಟ್ ಕೂಡ ಮಾಡಿರಿ. ಬರ್ರಿ, ಇವಾಗ ನಾನು ಕಿಚನ್ ಒಳಗೆ ಸ್ವಲ್ಪ ಕೆಲಸ ಐತಿ, ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ನಾನು ಸ್ವಲ್ಪ ನನ್ನ ತಲೆನೋವು ಐತಿ. ಸೊ ನಾನು ಒಂದು ಟ್ಯಾಬ್ಲೆಟ್ ತೊಗೊರಾಕತ್ತೇನೆ. ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಇನ್ನು ಕಿಚನ್ ಒಳಗೆ ಬಂದೇನಿ. ಸೊ ಕಿಚನ್ ಒಳಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವಾಗ ಮೊದಲು ನಾನು ಗ್ಯಾಸ್ ಸ್ಟೋವ್ ಎಲ್ಲ ಕ್ಲೀನ್ ಮಾಡ್ಕೊರಾಕತ್ತೀನಿ, ಯಾಕಂತಂದರೆ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಸೊ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಸ್ಕೂಲಿಗೆ ಲಂಚ್ ಬಾಕ್ಸ್ ಒಯ್ದಿದ್ದಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಇದ್ದಿದ್ದು. ಹಂಗೆ ತಲೆನೂ ಕೂಡ ಇತ್ತು ನಂದು. ಈಗ ಫಸ್ಟಿಗೆ ನಾನು ಗ್ಯಾಸ್ ಸ್ಟೋವ್ ಕ್ಲೀನ್ ಮಾಡಿಕೊಂಡು ಒಂದು ಒಣ ಬಟ್ಟೆಯಿಂದ ಕೂಡ ಚೆಂದ ಕ್ಲೀನಾಗಿ ಒರೆಸಾಕತ್ತೀನಿ ನೋಡಿರಿ. ಮೊದಲು ಹಸಿ ಅರವಿಂದ ನಾನು ಒರೆಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಲಾಸ್ಟಿಗೆ ನಾನು ಒಂದು ಒಣ ಬಟ್ಟೆಯಿಂದ ಈ ಥರ ಒರೆಸಿರಿ ಅಂತಂದರೆ ಗ್ಯಾಸ್ ಸ್ಟೋವ್ ಫುಲ್ ಕ್ಲೀನ್ ಆಗ್ತೈತಿ. ಸೊ ಇನ್ನು ಅಡುಗೆ ಮಾಡೋದು, ಏನು ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿರಿ. ನಾನು ಇವಾಗ ಕುಕ್ಕರ್ ಹಚ್ಚಾಕತ್ತೇನೆ. ಸೊ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಒಂದು ಗ್ರೀನ್ ಚಿಲ್ಲಿ, ಸೊ ಅಕ್ಕ ಮೊಸರು, ಇದ್ರದ್ದು ಸಾಂಬಾರು ಮಾಡಾಕತ್ತೇನೆ ನಾನು ಮಧ್ಯಾಹ್ನ ಊಟಕ್ಕೆ. ಇವತ್ತು ಚಪಾತಿ ರೊಟ್ಟಿ ಏನಿಲ್ಲ. ಸೊ ಇವತ್ತು ಸಿಂಪಲ್ಲಾಗಿ ರೈಸು ಆಮೇಲೆ ಅಕ್ಕ ಮೊಸರು ಸಾಂಬಾರು ಮಾಡಾಕತ್ತೀನಿ ನಾನು. ಸೊ ನೋಡಿರಿ, ಸ್ವಲ್ಪ ಸಾಲ್ಟು ಆಮೇಲೆ ಟರ್ಮರಿಕ್ ಪೌಡ್ರ್ ಸ್ವಲ್ಪ ಆಯಿಲ್ ಹಾಕಾಕತ್ತೀನಿ, ಸ್ವಲ್ಪ ಜೀರಿಗೆ ಸ್ವಲ್ಪ ಕ್ರಶ್ ಮಾಡಿ ಕೈಯಿಂದ ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ನೀವು ಅದ್ರೊಳಗೆ ಹಾಕಿರಂತಂದ್ರೆ ಸ್ಮೆಲ್ ಚಂದ ಬರ್ತೈತಿ. ಸೊ ಇವಾಗ ಪ್ರೀತಮ್ಮ ಇಲ್ಲಿ ನೋಡಿರಿ, ಒಂದು ಎರಡು ಮೂರು ಸಿಟಿ ಅದು ಪ್ರೀತಮ್ ಬಂದ ನೋಡಿರಿ ಸ್ಕೂಲ್ದಿಂದ. ಸೊ ಅವನಿಗೆ ಫುಲ್ ಹಸಿವಾಗೈತಿ, ಆರೆಂಜ್ ಕಟ್ ಮಾಡ್ಕೊರಾಕತ್ತಾನು. ಇಲ್ಲಿ ನೋಡಿರಿ, ಇನ್ನೊಂದು ಸಿಟಿ ಆಯಿತಾ, ಇವಾಗ ಸ್ಕೂಲ್ದಿಂದ ಬಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಾಕತ್ತಾನು. ಇವಂದ ನಂದ ಸ್ವಲ್ಪ ಫೈಟಿಂಗ್, ಯಾಕಂತಂದರೆ ಅವನಿಗೆ ಊಟ ಬೇಳೆ ಸಾರು ರೈಸ್ ಅಂತಂದರೆ ಸೇರಂಗಿಲ್ಲ, ಅವನಿಗೆ ಚಿಕನ್ ಬೇಕಾಗ್ತಿರ್ತೈತಿ. ಸೊ ಇಲ್ಲಿ ನಾನು ಟೀ ರೆಡಿ ಮಾಡಾಕತ್ತೀನಿ, ಯಾಕಂತಂದರೆ ನಾನು ಅವಾಗಲೇ ನಿಮಗೆ ಹೇಳಿದ್ದೆ ಟಿ ವಿ ಇಂಟೀರಿಯರ್ ಅದನ್ನು ಮಾಡಾಕತ್ತಾರಲ್ರಿ ಕೆಲಸದವ್ರ. ಸೊ ಅವರಿಗೆ ಟೀ ಮಾಡಿಕೊಡ್ಬೇಕು ಒಂದು 4 ಕಪ್ಪ. ಇವಾಗ ಟೀ ಮಾಡಾಕತ್ತೀನಿ ನೋಡಿರಿ ನಾನು. ಸೊ ಫ್ರೆಂಡ್ಸ, ಯಾರೆಲ್ಲ ವಿಡಿಯೋ ನೋಡಾಕತ್ತೀರಲ್ರಿ ಅವರು ಬೇಗನ ಲೈಕ್ ಮಾಡಿರಿ, ಹಂಗೆ ಹೊಸಬ್ರು ಇದ್ದರೆ ಕೂಡ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಸಾಂಬಾರು ಒಗ್ಗರಣೆ ಮಾಡಾಕತ್ತೀನಿ. ಸೊ ಬೇಳೆ ಚಂದ ಬೇಯ್ದಿದ್ದ, ಸಾಫ್ಟಾಗಿ ಬೇಯ್ದವ. ಒಂದೊಂದು ಒನಿಯನ ಆಮೇಲೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅದರಲ್ಲಿ ನಾನು ಆಲ್ರೆಡಿ ಸಾಲ್ಟು ಆಮೇಲೆ ಟರ್ಮರಿಕ್ ಪೌಡ್ರ್ ಎಲ್ಲ ಹಾಕೇನಿ. ಸೊ ಇವಾಗ ಸಾಂಬಾರು ಒಗ್ಗರಣೆ ಮಾಡಾಕತ್ತೀನಿ ನಾನು, ಸ್ವಲ್ಪ ಕರಿಮೆವು ಕೂಡ ಹಾಕೇನಿ ಬೇಗ ಆಗುವಂಥದ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ನಾನು ಸಾಂಬಾರು ಒಗ್ಗರಣೆ ಮಾಡಾಕತ್ತೀನಿ. 1 ಟೀಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕೇನಿ, ಯಾಕಂತಂದರೆ ಒಂದು ಗ್ರೀನ್ ಚಿಲ್ಲಿ ನಾನು ಹಾಕಿದ್ನಿ ಆಲ್ರೆಡಿ. ಸೊ ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತೈತೆ ನಮಗೆ ಸಾಂಬಾರೊಳಗೆ ನೋಡಿರಿ. ಇವಾಗ ಟೊಮೆಟೊ ಇದ್ದಿದ್ದು ಫಸ್ಟನ್ನು ಅದರೊಳಗೆ ಒಗ್ಗರಣೆ ಒಳಗೆ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊರಾಕತ್ತೀನಿ. ಈ ಥರ ಮಾಡಿ ಒಂದು ಕುದಿ ಬಂದಮೇಲೆ, ಸೊ ಈ ಥರ ಒಗ್ಗರಣೆ ಮಾಡೋದ್ರಿಂದ ಸ್ವಲ್ಪ ಕುದಿ ಬಂದಮೇಲೆ ನೀವು ಮೇಲಿಂದ ಸಾಂಬಾರು ಒಗ್ಗರಣೆ ಮಾಡಿದ್ರಿ ಅಂತಂದರೆ ಭಾಳ ಟೇಸ್ಟಿ ಆಗ್ತೈತಿ. ಸೊ ನಾನು ಮಧ್ಯಾಹ್ನ ಊಟಕ್ಕಂತ ಮಾಡಾಕತ್ತೀನಿ. ಇವತ್ತು ಫುಲ್ ಕೆಲಸ ನಂಗೆ, ಫುಲ್ ಅಂದರೆ ಫುಲ್ ಕೆಲಸ ಐತಿ ಸಂಜೆವರೆಗೂ. ಸೊ ಇವಾಗ ನೋಡಿರಿ, ನಾನು ಒಗ್ಗರಣೆ ಮಾಡಿದ್ನಿ. ಸೊ ಇವತ್ತು ರೊಟ್ಟಿ ಚಪಾತಿ ಏನಿಲ್ಲ. ಇಲ್ಲಿ ನೋಡಿರಿ, ಯಾರು ಕಿಚನ್ ಮಾಡಿ ಕೊಟ್ಟಾರಂತ, ಇಲ್ಲಿ ಒಂದು ಮಂಕಿ ಬಂದೈತಿ. ಸೊ ಇದಕ್ಕೆ ಇವಾಗ ನಾನು ಆ್ಯಪಲ್ ಕೊಡಾಕತ್ತೇನೆ ನೋಡಿರಿ ಹೆಂಗೆ ತೊಗೋತೈತಿ. ಪ್ರತಿ ವಾರ ಬಂದುಬಿಟ್ಟು ಇದು ಆ್ಯಪಲ್ ಬನಾನ ಏನಾರೇ ಇತ್ತಂದರೆ ತೊಗೊಂಡು ತಿನ್ಬಿಟ್ಟು ಹೋಗ್ತೈತಿ ನೋಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಇವಾಗ ಸಾಂಬಾರು ಒಗ್ಗರಣೆ ಕೊಟ್ಟಾಯಿತು, ಚಂದ ಮಸ್ತ ಒಂದು ಕುದಿ ಬಂದೈತಿ. ಸೊ ಆ ಸೈಡ್ ನಾನು ರೈಸ್ ಮಾಡಾಕತ್ತೀನಿ ನೋಡಿರಿ. ಸೊ ಫ್ರೆಂಡ್ಸ, ಹಂಗೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಯ್ತಂತಂದರೆ ಬೇಗನ ಲೈಕ್ ಮಾಡಿರಿ, ಹಸಿದ್ರಿದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಕೂಡ ಆಗಲಿ. ಇಲ್ಲಿ ನೋಡಿರಿ, ಇವಾಗ ನಾನು ಬಟ್ಟೆ ವಾಶ್ ಮಾಡಿಬಿಟ್ಟೆ ಇಲ್ಲಿ ಮೇಲ್ಗಡೆ ಥೆರೆಸ್ ಮೇಲೆ, ಇಲ್ಲೆಲ್ಲ ನಾನು ಒಂದು ಹಾಕಾಕತ್ತೀನಿ. ಹಂಗೆ ಫ್ರೆಂಡ್ಸ, ನನ್ನ ವಿಡಿಯೋನ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಮತ್ತು ಯಾರ್ಯಾರು ನೋಡಕತ್ತೀರಿ ಅವರು ಒಂದಾದರೂ ಲೈಕ್ ಕೊಡ್ರಿ. ಸೊ ಇಲ್ಲಿ ನೋಡ್ಬೋದು ಇವಾಗ ನನ್ನ ಹಸ್ಬೆಂಡಿಗೆ ಊಟ ಕೊಡಾಕತ್ತೀನಿ.
ಸೊ ಇಲ್ಲಿ ಪ್ರೀತಮ್ ಮತ್ತು ನಾನು ಇಬ್ಬರು ಸೇರಿಬಿಟ್ಟು ಹೊರಗಡೆ ಗ್ಯಾಲ್ರಿ ಒಳಗೆ ಕುಂತ್ಕೊಂಡು ಊಟ ಮಾಡಾಕತ್ತೀವಿ. ಪ್ರೀತಮ್ ಊಟ ಮಾಡತ್ತಿದ್ದಿದ್ದಿಲ್ಲ, ಸೊ ಅವನಿಗೆ ನಾನು 10 ರುಪೀಸ್ ಕೊಡ್ತೀನಿ ಊಟ ಮಾಡು ಅಂತ ಹೇಳಿ ಹೇಳಿ ಊಟ ಮಾಡ್ಸಾಕತ್ತೀನಿ. ಇಬ್ಬರು ಒಂದು ಪ್ಲೇಟ್ ಒಳಗೆ ಊಟ ಮಾಡಾಕತ್ತೀವಿ ನೋಡಿರಿ ನಾವು. ಗ್ಯಾಲ್ರಿ ಒಳಗೆ ನನ್ನ ಹಸ್ಬೆಂಡ್ ಊಟ ಆಯ್ತಾ, ಇವಾಗ ನಾನು ಮಾಡಾಕತ್ತೀನಿ. ಸೊ ಇಲ್ಲಿ ಡೈಸಿಗೆ ಸ್ನಾನ ಮಾಡ್ಸಾಕತ್ತಾರು ಸೃಷ್ಟಿ ಮತ್ತು ಸಾಕ್ಷಿ ನೋಡಿರಿ. ವೀಕ್ ಒಳಗೆ 2 ಟೈಮ್ಸ್ ನಾವು ಇದಕ್ಕೆ ಸ್ನಾನ ಮಾಡಿಸ್ತೀವಿ. ಇವಾಗ ಇಬ್ಬರು ಸ್ಕೂಲಿಂದ ಬಂದು ಸ್ನಾನ ಮಾಡ್ಸಾಕತ್ತಾರು. ಸೊ ಫ್ರೆಂಡ್ಸು, ವಿಡಿಯೋ ಇಷ್ಟ ಆಯ್ತಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರ್ರಿ, ಸೇಫಾಗಿರ್ರಿ. ಟೇಕ್ ಕೇರ್, ಲವ್ ಯು, ಆ್ಯಂಡ್ ಬಾಯ್.